ಮೈ ಡಿಯರ್ ಫ್ರೆಂಡ್ಸ್, ನಾನು ಪಿರಮಿಡ್ಸ್ ಬಗ್ಗೆ 1982 ವರ್ಷದಲ್ಲಿ ಓದಿದ್ದೆ. ದ ಸೀಕ್ರೆಟ್ ಪವರ್ ಆಫ್ ಪಿರಮಿಡ್ಸ್ ಬೈ ಬಿಲ್ ಶಿಲ್ ಅಂಡ್ ಎಡ್ ಪೆಟಿಟ್ ಎನ್ನುವ ಪುಸ್ತಕದಿಂದ. ಪಿರಮಿಡ್ನ ಒಂದು ಕೋನ 52 ಡಿಗ್ರಿಗಳಿರುತ್ತದೆ. ಇದು ಈಜಿಪ್ಟ್ನ ಗೀಜಾ ಪಿರಮಿಡ್ ಕೋನದಂತೆ ಇರುತ್ತದೆ. ನನ್ನ ಜ್ಞಾನೋದಯ ಆದ 3 ವರ್ಷಗಳ ನಂತರ ನನಗೆ ಪಿರಮಿಡ್ ಶಕ್ತಿಯ ಬಗ್ಗೆ ಗೊತ್ತಾಯಿತು. ನನಗೆ ಪಿರಮಿಡ್ ತಯಾರು ಮಾಡಿಕೊಡಲು ನನ್ನ ಬಡಗಿಯವರನ್ನು ಕೇಳಿದ್ದೆ. ಅವರು ನನಗೆ 2 ಚಿಕ್ಕ ಪಿರಮಿಡ್ಗಳನ್ನು ತಯಾರು ಮಾಡಿ ಕೊಟ್ಟಿದ್ದರು. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಟೊಮ್ಯಾಟೊ ತಗೊಂಡು ಒಂದು ಪಿರಮಿಡ್ ಒಳಗೆ ಇಟ್ಟಿದ್ದೀನಿ, ಇನ್ನೊಂದು ಟೊಮ್ಯಾಟೊವನ್ನು ಪಿರಮಿಡ್ ಹೊರಗಡೆ ಇಟ್ಟಿದ್ದೀನಿ. ಹೊರಗೆ ಇಟ್ಟಿರುವ ಟೊಮ್ಯಾಟೊ 3 ದಿನಗಳಲ್ಲಿ ಹಾಳಾಯಿತು. ಆದರೆ ಪಿರಮಿಡ್ ಒಳಗೆ ಇಟ್ಟಿರುವ ಟೊಮ್ಯಾಟೊ 1 ತಿಂಗಳ ಆದ ನಂತರವೂ ಕೂಡ ತುಂಬ ತಾಜಾವಾಗಿತ್ತು. ನಾನು ಅದನ್ನು ತಿನ್ನೋದನ್ನು ತಡೆಯಲೇ ತಿಂದುಬಿಟ್ಟೆ. ಆಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಬದನೆಕಾಯಿ ತಗೊಂಡು ಒಂದು ಪಿರಮಿಡ್ ಹೊರಗಡೆ ಇಟ್ಟಿದ್ದೀನಿ, ಒಂದು ಪಿರಮಿಡ್ ಒಳಗಡೆ ಇಟ್ಟಿದ್ದೀನಿ. ಪಿರಮಿಡ್ ಹೊರಗಡೆ ಇಟ್ಟಿರೋ ಟೊಮ್ಯಾಟೊ 3 ದಿನಗಳಲ್ಲಿ ಹಾಳಾಯಿತು. ಆದರೆ ಪಿರಮಿಡ್ ಒಳಗಡೆ ಇಟ್ಟಿರೋ ಟೊಮ್ಯಾಟೊ 1 ತಿಂಗಳು ಹಾಗೆ ತಾಜಾವಾಗಿತ್ತು. ನಾನು ಅದನ್ನು ಪಲ್ಯ ಮಾಡಿಕೊಂಡು ತಿಂದಿದ್ದೆ. ಆ ದಿನಗಳಲ್ಲಿ ನಾನು ಶೇವಿಂಗ್ ಮಾಡಿಕೊಳ್ಳುತ್ತಿದ್ದೆ. ನಾನು ಬಳಸಿರುವ ರೇಜರನ್ನು ಪಿರಮಿಡ್ ಒಳಗಡೆ ಇಟ್ಟಿದಾಗ ಅದು 30-40 ಶೇವ್ಸ್ವರೆಗೂ ಕೂಡ ಬರುತ್ತಿತ್ತು. ಇಲ್ಲ ಎಂದರೆ 3-4 ಶೇವ್ಸ್ ನಂತರ ಆ ರೇಜರನ್ನು ಬಿಸಾಕಬೇಕಾಗುತ್ತೆ, ಹೊಸದು ತಗೋಬೇಕಾಗುತ್ತೆ. ಹಾಗೆಯೇ ಒಂದು ವೇಳೆ ನಮ್ಮ ಕೈಯಲ್ಲಿ ಏನಾದರೂ ಗಾಯವಾದರೆ ಅದರ ಮೇಲೆ ನಾವೊಂದು ಪಿರಮಿಡ್ನ ಇರಿಸಿದರೆ ಆ ಗಾಯವು ಬೇಗ ವಾಸಿಯಾಗುತ್ತದೆ. ಅದು ಪಿರಮಿಡ್ನ ಒಂದು ಶಕ್ತಿ. ನಾವು ಪಿರಮಿಡ್ ಕ್ಯಾಪ್ನ ಧರಿಸಿ ಧ್ಯಾನ ಮಾಡ್ಬೋದು. ನಿಮ್ಮ ಅಶಿಸ್ತಿನ ಮನಸ್ಸು ಆಳಲು 30 ನಿಮಿಷಗಳು ತೆಗೆದುಕೊಳ್ಳುತ್ತಿದೆ ಎಂದು ಭಾವಿಸೋಣ. ಪಿರಮಿಡ್ನ ಧರಿಸಿ ನಾವು ಧ್ಯಾನ ಮಾಡಿದಾಗ ಕೇವಲ 10 ನಿಮಿಷಗಳು ತೆಗೆದುಕೊಳ್ಳುತ್ತೆ ಮನಸ್ಸು ಶಾಂತವಾಗೋದಕ್ಕೆ. ಆದ್ದರಿಂದ ಇದು ಪ್ರತಿಕ್ರಿಯೆಯಲ್ಲಿ ವೇಗವರ್ಧಕದಂತೆ ಕಾರ್ಯನಿರ್ವಹಿಸುತ್ತದೆ ಈ ಪಿರಮಿಡ್. ಆದ್ದರಿಂದ ಹೊಸದಾಗಿ ಧ್ಯಾನ ಆರಂಭಿಸಿದವರಿಗೆ ಪಿರಮಿಡ್ ಬಹಳ ಬಹಳ ಮುಖ್ಯ. ನಾನು ಈ ಪಿರಮಿಡ್ಗಳನ್ನು ಸಂಪೂರ್ಣವಾಗಿ ಶಿಫಾರಸು ಮಾಡುತ್ತೇನೆ. ಧನ್ಯವಾದಗಳು.